That is why the human consciousness has to be expounded, not expanded. The human conscious has to be expounded. ಅದು ಬಡದು 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 ಹೇಗೆ ಒಂದು ತಗಡು, ಒಂದು ಚಿನ್ನದ ತಗಡು. ಟೇಕ್ ದ ಎಕ್ಸಾಂಪಲ್ ಆಫ್ ಅ ಗೋಲ್ಡ್ ಪ್ಲೇಟ್. ದ ಮೋರ್ ಯು ಹಿಟ್ ಇಟ್, ದ ಮೋರ್ ಇಟ್ ವಿಲ್ ಎಕ್ಸ್ಪ್ಯಾಂಡ್. ಅದಕ್ಕೆ ಹೇಳೋದು ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ಸೊ ಲೈಕ್ ದಟ್ ದ ಹ್ಯೂಮನ್ ಕಾನ್ಶಿಯಸ್ನೆಸ್ ಈಸ್ ಎಕ್ಸ್ಟ್ರೀಮ್ಲಿ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ಕಾನ್ಶಿಯಸ್ನೆಸ್ is malleable and ductile. Malleable and ductile. That's a metallic term, the metallurgy. But to make you understand, it can be expanded like a gold plate, like a gold disc. So the human consciousness can go on expanding. At the same time, it can go on ಕಂಟ್ರಾಕ್ಟಿಂಗ್. ನೀವು ಚಿನ್ನದ ಪ್ಲೇಟ್ ನೋಡಿದ್ದೀರಾ, ಆಚಾರಿ ಸುಮ್ಮನೆ ಜಜ್ತಾನೆ ಯಾವ ಥರ ಆಭರಣ ಬೇಕು ಅಂತ ಕೇಳ್ತಾನೆ, ಅದಕ್ಕೆಲ್ಲ ಆಭರಣ ಕರೆಕ್ಟಾಗಿ ಡಿಸೈನ್ ಮಾಡಿ ಕೊಡ್ತಾನೆ. ಅದಾದಮೇಲೆ ಏನಂತಾನೆ, ಅದಕ್ಕೆ ಇಷ್ಟು ವೇಸ್ಟೇಜ್ ಆಯಿತು ಅಂತ ಕೇಳ್ತಾನೆ. 0.2 grams, 0.1 gram ಅಂತೆಲ್ಲ ವೇಸ್ಟೇಜು ಹೇಳ್ತಾನೆ, ಮೇಕಿಂಗ್ ಚಾರ್ಜಸ್ ಮಾಡ್ತಾನೆ. ಅದೇ ಥರ the guru can make your consciousness by your own sadhana, you can make it malleable and ductile. Now context alla helide, malleable and ductile. Chinna dachari tara avanu contract martane illa expand martane. That is the word that they use it in English. Okay, so this is the whole beauty. So what is Maya? Maya in respect to consciousness, so it is very malleable and ductile. By what? Maya is, can be shrunk, can be expanded. How can you shrink and how do you expand it? Maya can be shrunk and expanded by sadhana. Like how a gold can be used through the technique of metallurgy, malleable and ductile, that's a metallurgical term, but to make you understand, so we use the consciousness can be shrunk and can be expanded. That is why when it shrinks to a minuscule, anoraniya mahatomaya, that is the statement, a Vedic statement by all the enlightened beings, is the consciousness can be expanded and can be completely nurtured and contracted. Just to make you understand, next time neevenaru odidre ee tara tilkoli, the consciousness, human consciousness, it is just like 1/10th part of the root of an atom. Atma namal estide on koodlalli irotakkanta ond beru, a blue color follicle idiyala adinalli adu beru, adarli 1/10,000 of the part of that one hair, aa size ide nam atma. ಅದು ಅಷ್ಟು ಕಾಂಟ್ರಾಕ್ಟ್ ಇದೆ, ಅಷ್ಟು ಸಣ್ಣದಾಗಿದೆ, ಅದರ ಆಕೃತಿ ಸಣ್ಣದಾಗಿದೆ. ಆ ಸಣ್ಣದಾಗಿದ್ದರೂ ಕೂಡ ಅದರಲ್ಲಿ ಚೈತನ್ಯ ತುಂಬಿರೋದ್ರಿಂದ ಅದು ಬೆಲೂನ್ ಊದ್ದಂಗೆ ಊದತ್ತೆ, ಶ್ರಿಂಕ್ ಆಗೋ ಥರದ್ದು ಶ್ರಿಂಕ್ ಮಾಡುತ್ತೆ. ದಟ್ ಈಸ್ ಹೌ ದ ಹ್ಯೂಮನ್ ಕಾನ್ಶಿಯಸ್ನೆಸ್ ಕ್ಯಾನ್ ಎಕ್ಸ್ಪ್ಯಾಂಡ್ ಬೈ ದ ಎಕ್ಸ್ಪ್ಯಾನ್ಷನ್ ಆಫ್ ದ ಮೈಂಡ್ ಆ್ಯಂಡ್ ಬೈ ಕಾಂಟ್ರಾಕ್ಷನ್ ಆಫ್ the mind. Just to make you understand how wonderful it is, our human mind, how wonderful it is. Adike nodi
ನಾವು ಒಂದು ಕಡೆ ಮೆಡಿಟೇಷನ್ ಕೂತಾಗ ವಿ ಕ್ಯಾನ್ ಥಿಂಕ್ ಆಫ್ ಹಜಾರ್ ಥಿಂಗ್ಸ್, ವಿ ಕ್ಯಾನ್ ಥಿಂಕ್ ಆಫ್ ಥೌಸಂಡ್ ಥಿಂಗ್ಸ್, ಆ್ಯಂಡ್ ವಿ ಕ್ಯಾನ್ ಥಿಂಕ್ ಆಫ್ ಥೌಸಂಡ್ ಪೀಪಲ್ ಅಟ್ ದ ಸೇಮ್ ಟೈಮ್. ದಟ್ ಈಸ್ ವೈ ದಟ್ ಮೈಂಡ್ ಈಸ್ ಅನೋರಣೀಯಾನ್ ಮಹತೋ ಮಹಿಯಾನ್. ದ ಮೈಂಡ್ ಕ್ಯಾನ್ ಅಕಾಮಡೇಟ್ ಹಂಡ್ರೆಡ್ಸ್ ಆಫ್ ಪೀಪಲ್ ಅಲ್ಲ, ಮೋರ್ ದೆನ್ 10,000 ಪೀಪಲ್ ಇನ್ ದ ಮೈಂಡ್, ದೆನ್ 10,000 ಅಕೇಶನ್ಸ್, 10,000 ಹ್ಯಾಪನಿಂಗ್ಸ್, 10,000 ರಿಲೇಷನ್ಶಿಪ್ಸ್, 10,000 ಆಫ್ ಸೋ ಮೆನಿ ಥಿಂಗ್ಸ್ ಇನ್ ಅವರ್ ಮೈಂಡ್. ಹೌ ಇಟ್ ಇಸ್ ಸೋ, ಇಟ್ ಇಸ್ ಸೋ. ದಟ್ ಈಸ್ ವೈ ದ ಹ್ಯೂಮನ್ ಮೈಂಡ್ ಇಸ್ ಸೋ ಫ್ಲೆಕ್ಸಿಬಲ್. ಸೊ ದ ಹ್ಯೂಮನ್ ಮೈಂಡ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ಎನಿ ವಿಚ್ ವೇ ಯು ವಾಂಟ್ ಟು ಅಕಾಮಡೇಟ್. ದಟ್ ಈಸ್ ವೈ ಸನಾತನ ಧರ್ಮ ಟಾಕ್ಸ್ ಅಬೌಟ್ 33,000 ಕ್ರೋರ್ ಫಾರ್ಮ್ಸ್ ಆಫ್ ಗಾಡ್, ನಾಟ್ ಜಸ್ಟ್ ಒನ್. ನಮ್ಮ ಅನೋರಣೀಯಾನ್ ಮಹತೋ ಮಹಿಯಾನ್ ಅಂತ ಒಂದು ಮೈಂಡ್, ನಮ್ಮೊಂದು ಕೂದಲು ಬೇರು, ಅದರಲ್ಲಿ 1/10,000 ಪಾರ್ಟ್ ಆಫ್ ದ ರೂಟ್. ನಮ್ಮ ಆತ್ಮನ ನಮ್ಮೊಂದು ಫಾಲಿಕಲ್ನ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಇಟ್ಟರೂ ಕೂಡ ಅದಕ್ಕಿಂತ ಸಣ್ಣದು ನಮ್ಮ ಆತ್ಮ. ಆತ್ಮ ಆ ಲೈಫ್ ಫೋರ್ಸ್, ನಮ್ಮ ಬಾಡಿ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಬಾಡಿ ಎಷ್ಟು ಕಾಂಟ್ರ್ಯಾಕ್ಟ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೈಂಡ್. ದ ಮೈಂಡ್ ಸೋ ಮಚ್ ಪವರ್ ಇಟ್ ಹ್ಯಾಸ್ ಟು ಎಕ್ಸ್ಪ್ಯಾಂಡ್ ಆ್ಯಂಡ್ ಸೋ ಮಚ್ ಪವರ್ ಇಟ್ ಹ್ಯಾಸ್ ಟು ಕಾಂಟ್ರ್ಯಾಕ್ಟ್. ಅದಕ್ಕೆ 100,000 ಜನ, ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಅಕಾಮಡೇಟ್ 1,00,000 ಆ್ಯಂಡ್ ಪ್ಲಸ್ ಓವರ್ ಪೀಪಲ್ ಇನ್ ದ ಮೈಂಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ರಿಜೆಕ್ಟ್ 1,00,000 ಆ್ಯಂಡ್ ಓವರ್ ಪೀಪಲ್ ಇನ್ ಯುವರ್ ಮೈಂಡ್. ಅದನ್ನು ಬೇಕಾದ್ರೂ ನೀವು ಮನಸ್ಸಲ್ಲಿಟ್ಕೊಳ್ಳಿ, ಆರ್ ಏಕ್ದಮ್ ರಿಜೆಕ್ಟ್ ಮಾಡಿ, ಡಸಂಟ್ ಮ್ಯಾಟರ್. ದಟ್ ಈಸ್ ದ ನೇಚರ್ ಆಫ್ ದ ಮೈಂಡ್. ದ ಮೈಂಡ್ ಹ್ಯಾಸ್ ಗಾಟ್ ಸಚ್ ಫೆಸಿಲಿಟಿ. ಅದಕ್ಕೆ ಜ್ಞಾನಿಗಳು ಏನು ಹೇಳ್ತಾರೆ ಅಂದಾಗ, ದೇವ್ರನ್ನ ಅಲ್ಲಿ ನೋಡ್ಬೇಡಪ್ಪ, ನಿನ್ನಲ್ಲಿ ನೋಡು ಅಂತ ಹೇಳ್ತಾರೆ. ಯಾಕೆ ನಿನ್ನಲ್ಲಿ ನೋಡು ಅಂದಾಗ, ವಿಶ್ವಾಸ ಇಟ್ಕೊಂಡು ನಿನ್ನಲ್ಲಿ ನೋಡು. ನಿನ್ನಲ್ಲಿ ಏನು ನೋಡಬೇಕು ನೀನು? ನಿನ್ನ ಆತ್ಮ ನೋಡು. ಯಾಕೆ ಅಂದಾಗ, ಆತ್ಮ ಎಷ್ಟಿದೆ ಅಂತ ಇಲ್ಲಿ ಸತ್ಸಂಗಲ್ಲಿ ನಿನಗೆ ಗೊತ್ತಾಗತ್ತೆ. ವಾಟ್ ಈಸ್ ದ ಸೈಜ್ ಆಫ್ ಯುವರ್ ಸೋಲ್? ನಿನ್ನ ಆತ್ಮದ ಯಾವ ಸೈಜಲ್ಲಿದೆ? ನಿಮ್ಮ ಕೂದಲು ಬೇರಿದೆಯಲ್ಲ, ಆ ಬೇರ್ನ 10,000 ಸಲ ನೀವು ವಿಂಗಡಿಸಿದ್ರೆ ಅಷ್ಟಿದೆ ನಿಮ್ಮ ಸೈಜು. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲೂ ನಿಮ್ಮ ಆತ್ಮ ಕಾಣಿಸಲ್ಲ. ಇಟ್ ಈಸ್ ಸೋ ಮೈನ್ಯೂಟ್. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಸೋ ಪವರ್ಫುಲ್. ದಟ್ ಈಸ್ ಹೌ ಯುವರ್ ಮೈಂಡ್ ಇಸ್. ಇನ್ ಅಂಥ ಮೈಂಡ್ ಇಟ್ಕೊಂಡು ಎಷ್ಟು ಜನ ನೀವು ಗ್ಯಾಪ್ ಇಟ್ಕೋಬೋದು, ಎಷ್ಟು ಜನನ ನೀವು ವ್ಯವಹಾರದಲ್ಲಿ ಇಟ್ಕೋಬೋದು, ಎಷ್ಟು ಜನನ ವ್ಯವಹಾರ ಮಾಡ್ತಾ ಇರೋ ಜನರನ್ನ ನೀವು ರಿಜೆಕ್ಟ್ ಮಾಡ್ಕೋಬೋದು, ಎಷ್ಟು ಜನರನ್ನು ನೀನು ಅಟ್ಯಾಚ್ ಮಾಡ್ಕೋಬೋದು, ಎಷ್ಟು ಜನರನ್ನು ನೀನು ತ್ಯಜಿಸ್ಬೋದು, ತ್ಯಾಗ ಮಾಡ್ಬೋದು. ಅದಕ್ಕೆ ಹ್ಯೂಮನ್ ಮೈಂಡಲ್ಲಿ ಏನಾಗುತ್ತೆ ಅಂದಾಗ, ಎಲ್ಲ ಒಂದು ಮೆಮೊರಿ ಚಿಪ್ ಥರ ಅಷ್ಟೇ. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.